ವೆಲ್ಕಮ್ ಟು ವಿಜಯ್ಸ್ ಕಿಚನ್. ಇವತ್ತಿನ ರೆಸಿಪೀಲಿ ನಾನು ಸುವರ್ಣಗಡ್ಡೆಯ ಕರಿ ಅಥವಾ ಕುರ್ಮ ಮಾಡ್ತಾ ಇದ್ದೀನಿ. ಇದನ್ನು ನಾವು ಸೈಡ್ ಡಿಶ್ಶಾಗಿ ಚಪಾತಿ, ಅನ್ನ, ಪೂರಿ, ರೊಟ್ಟಿ, ದೋಸೆ ಜೊತೆಗೆಲ್ಲ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬಾ ಚೆನ್ನಾಗಿ ರುಚಿಕರವಾಗಿರುವಂಥ ಈ ಸುವರ್ಣಗಡ್ಡೆಯ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 250 ಗ್ರಾಮಷ್ಟು ಸುವರ್ಣಗಡ್ಡೆ ತೊಗೊಂಡಿದ್ದೀನಿ. ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಮೇಲೆ ಇರೋವಂಥ ಸಿಪ್ಪೆ ಎಲ್ಲ ಏನಿದೆ ಅದನ್ನು ತೊಳೆದು ಬಿಟ್ಟು ಕ್ಲೀನಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೋಬೇಕಾದ್ರೆ ನೀವು ಕೈಗೆ ಗ್ಲೌಸ್ ಆಗಲಿ ಅಥವಾ ಎಣ್ಣೆ ಆಗಲಿ ಹಚ್ಕೊಂಡು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇದು ಕಟ್ ಮಾಡಿದ್ರೆ ಕೈಯೆಲ್ಲ ಉರಿ ಬರುತ್ತೆ. ಹಾಗಾಗಿ ನೀವು ಕಟ್ ಮಾಡಬೇಕಾದ್ರೆ ಎಣ್ಣೆ ಆದರೂ ಹಚ್ಕೊಳ್ಳಿ, ಇಲ್ಲಾಂದರೆ ಗ್ಲೌಸ್ ಆಗಲಿ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು ಇದು ಮೇಲ್ಗಡೆ ಇರೋ ಪೋರ್ಷನ್ನು, ಬ್ಲ್ಯಾಕ್ ಪೋರ್ಷನ್ ಎಲ್ಲನೂ ಪೂರ್ತಿಯಾಗಿ ತೆಕ್ಕೊಂಡಿದ್ದೀನಿ. ತೆಕ್ಕೊಂಡಾದಮೇಲೆ ನಿಮಗೆ ಯಾವ ಸೈಜಿಗೆ ಬೇಕೋ, ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ಎಲ್ಲನೂ ನೀರಿಗೆ ಹಾಕ್ಕೊಳ್ಬೇಕು. ನೀರಿಗೆ ಹಾಕಿ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ನೀವು ಯಾವುದೇ ಒಂದು ಕರಿ ಆಗಲಿ ಫ್ರೈ ಆಗಲಿ ಮಾಡಬೇಕಾದ್ರೆ ನೀರಿನಲ್ಲಿ ಬೇಯಿಸ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಪೂರ್ತಿಯಾಗಿ ಎಲ್ಲನೂ ತೊಳ್ಕೊಂಡಾದಮೇಲೆ ಇದನ್ನು ಇವಾಗ ಕುದಿತಾ ಇರೋಂಥ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ತೊಳೆದಿರೋಂಥ ಸುವರ್ಣಗಡ್ಡೆನ ನೀರಿಗೆ ಹಾಕಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ ನೆನೆಸಿ ಜ್ಯೂಸ್ ತೆಕ್ಕೊಂಡಿದ್ದೆ. ಅದನ್ನಂದರೆ ಹುಣಸೆಹಣ್ಣು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಇದನ್ನು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಒಂದು 70% ಅಷ್ಟು ಬೆಂದರೆ ಸಾಕು. ಇದು ಒಂದು 70% ಬೆಂದಮೇಲೆ ಇದನ್ನು ನೀರೆಲ್ಲ ತೆಗೆದು ಸಪ್ರೇಟ್ ಮಾಡ್ಕೊಳ್ಳೋಣ. ಇದು ಸಪ್ರೇಟ್ ಮಾಡ್ಕೊಂಡಾದಮೇಲೆ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಈಗ ಇದಕ್ಕೆ ಬೇಕಾಗಿರೋಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮಿಕ್ಸಿ ಜಾರ್ಗೆ 4 ಟೇಬಲ್ಸ್ಪೂನಷ್ಟು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1-4 ಲವಂಗ, 1 ಚಕ್ಕೆ ಪೀಸು, ಮತ್ತು 1/2 ಸ್ಪೂನಷ್ಟು ಸೋಂಪು ಕಾಳು, 1/2 ಸ್ಪೂನಷ್ಟು ಕಾಳುಮೆಣಸು, 1/2 ಸ್ಪೂನಷ್ಟು ಜೀರಿಗೆ, ಇಲ್ಲಿ 1 ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ನಾನಿಲ್ಲಿ 2.5 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ನೋಡಿಕೊಂಡು ನಿಮಗೆ ಸರಿ ಹೋಗೋಂಗೆ ನೀವು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ 1/2 ಸ್ಪೂನಷ್ಟು ಸೋಂಪು ಕಾಳು, 1 ಈರುಳ್ಳಿನ ಸಣ್ಣಗೆಚ್ಚಿರೋದು, ಸ್ವಲ್ಪ ಕರಿಬೇವನ್ನು ಹಾಕಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದು ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಟೊಮೆಟೊನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕಾದಮೇಲೆ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ನೋಡಿ ನಿಮ್ಮ ಟೇಸ್ಟಿಗೆ ಸರಿ ಹೋಗೋಂಗೆ ಖಾರ ಹಾಕ್ಕೊಳ್ಳಿ. 1/4 ಟೀಸ್ಪೂನಷ್ಟು ಅರಿಶಿನ ಮತ್ತು ರುಚಿಗೆ ಸರಿ ಹೋಗೋಷ್ಟು ಉಪ್ಪನ್ನು ಹಾಕಿ ಇದೆಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ 1-3 ನಿಮಿಷ. ಇದು ಸ್ವಲ್ಪ ಎಣ್ಣೆ ಬಿಡೋಂಗಾಗುತ್ತೆ. ಆಮೇಲೆ ಇದಕ್ಕೆ ಹಾಕ್ಕೊಂಡಿರೋಂಥ ಮಸಾಲೆ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದು ಹಾಕಿ ಇದನ್ನು ಅಷ್ಟೇ 1-2 ನಿಮಿಷ ಕಲಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋಂಥ ಸುವರ್ಣಗಡ್ಡೆ ಏನಿದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸುವರ್ಣಗಡ್ಡೆನೂ ಅಷ್ಟೇ, ನೀವು ಈ ಥರ ಕರಿ ಅಥವಾ ಫ್ರೈ ಮಾಡುವಾಗ ಹೇಳದ್ನಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ರೆ ಅದು ಕೂಡ ಒಂಥರ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ, ಹಾಗೆ ಬೇಯಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಅಷ್ಟೇ ಹಾಕಿಬಿಟ್ಟು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ನೀರು ಅಷ್ಟೇ ನೋಡಿ, ನೀವು ನಿಮ್ಮ ಕನ್ಸಿಸ್ಟೆನ್ಸಿಗೆ, ಅಂದರೆ ನೀವು ಚಪಾತಿ, ದೋಸೆ, ಪೂರಿ ಜೊತೆಗೆಲ್ಲ ಬೇಕಾದರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕಾಗುತ್ತೆ, ಅದನ್ನು ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು 1-2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಪಾತಿ ಜೊತೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿ. ಅನ್ನದ ಜೊತೆಗೆಲ್ಲ ಬೇಕಾದರೆ ನೀವು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೋದು. ಈಗ ನೀರು ಹಾಕಿ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನೀವು ಟೇಸ್ಟ್ ಮಾಡಿಕೊಂಡು ಆಮೇಲೆ ಉಪ್ಪು ಕಡಿಮೆ ಇತ್ತಂದರೆ ಉಪ್ಪು ಹಾಕ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ನೋಡಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಲಿಡ್ ಕ್ಲೋಸ್ ಮಾಡಿ ಇವಾಗ ಒಂದು 10 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೇಯೋದಕ್ಕೆ ಬಿಡೋಣ. ನೀವು ಒಂದು ವೇಳೆ ಕುಕ್ಕರಲ್ಲಿ ಮಾಡ್ಕೋತೀವಿ ಅಂದರೆ 1 ವಿಶಲ್ ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು. ಈಗ ಪೂರ್ತಿಯಾಗಿ ಬೆಂದಿದೆ. ಲಾಸ್ಟಲ್ಲಿ ಬೇಕಾದ್ರೆ ನೀವು ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೋಬೋದು. ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಈ ಸುವರ್ಣಗಡ್ಡೆಯ ಕರಿ ಅಥವಾ ಕುರ್ಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.